ನನ್ ಯಾಕೋ ಅಂಜಲಿ ವೀಕ್ ಪಾಯಿಂಟ್ ನ ಹಿಡ್ಕೊಂಡು ಅವಳನ್ನ ಆಟ ಆಡಿಸ್ತಿರೋದು ಸರಿ ಅಲ್ಲ ಅನ್ಸ್ತಿದೆ. ಆದ್ರೆ ನಾನು ಏನ್ ಮಾಡ್ಲಿ ಹೇಳಿ, ನಂಗೆ ಬೇರೆ ಯಾವ ದಾರಿನೂ ತೋರಿಸ್ತಾ ಇಲ್ಲ. ತೀರ್ಥಮ್ಮ, ಇಂಜೆಕ್ಷನ್ ಕೊಟ್ರೆ ನೋವಾಗುತ್ತೆ, ಆದ್ರೆ ಅದರಿಂದ ಕಾಯಿಲೆ ವಾಸಿ ಆಗುತ್ತೆ. ನೀವು ಮಾಡ್ತಾ ಇರೋದು ಅದೇ ಕೆಲಸ. ತೀರ್ಥಮ್ಮ ಲಡಿ, ನಾನು ನರ್ಸಿಂಗ್ ವಿಚಾರಿಸ್ತೀನಿ. ನಾನು ನನ್ನ ತಂದೆನ ಡಿಸ್ಚಾರ್ಜ್ मैडम नान कीर्ति अंत नरसिंह अो पेशेंट डिस्चार्ज मेगे हेल्ले डिस्चार्ज मोल डॉक्टर के इनफॉर्म डॉक्टर नरसिंह अो पेशेंट डिस्चार्ज मेल्टार ट्रीटमेंट नडीतिर पेशेंट डिस्चार्ज मे सत्य नो सर ना सेकेंड ओपिनियन तक अपन अल सेस अनिवार्य अदूल आ हास्पिटल नमने तुम्बा हत्रदल नो डॉक्टर ಅವರು ನಮ್ಮ ಫ್ಯಾಮಿಲಿ ಡಾಕ್ಟರ್. ಅಪ್ಪನ್ ಹೀಗಾದಾಗ ಅವರು ಊರಲ್ಲಿ ಇರಲಿಲ್ಲ, ಅದಕ್ಕೆ ಇಲ್ಲಿ ಸೇರಿಸಿದ್ರಿ. ಈಗ ಅವ್ರು ಬಂದಿದ್ದಾರೆ. ಆಂಬ್ಯುಲೆನ್ಸ್ ತಗೊಂಬಂದಿದ್ದೀನಿ ಡಾಕ್ಟರ್, ಬಿಲ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ನೀವು ಡಿಸ್ಚಾರ್ಜ್ ನೋಟಿಸ್ಗೆ ಸೈನ್ ಹಾಕೋದೊಂದೇ ಬಾಕಿ ಇರೋದು, ಪ್ಲೀಸ್ ಸರ್. ಅಲ್ಲಮ್ಮ, ಇಷ್ಟಕ್ಕೂ ನೀವು ಯಾರು ಸರ್? ನಾನು ಅವ್ರ ಮಗಳು ಸರ್, ಅವ್ರು ನನ್ನ ತಂದೆ. ಬೇಕಾದ್ರೆ ಅಡ್ಮಿಟ್ ಮಾಡಿದಾಗ ನೋಡಿ, ನನ್ನ ಹೆಸರಿದೆ, ನಾನು ಸೈನ್ ಮಾಡಿದ್ದೀನಿ, ಅಡ್ರೆಸ್ ಕೂಡ ಬರೆದಿದ್ದೀನಿ. ಇನ್ನೂ ಏನಾದರೂ ಪ್ರೂಫ್ ಬೇಕಿದ್ರೆ ನಾನು ಸರಿ ಡಿಸ್ಚಾರ್ಜ್ ಮಾಡ್ತೀನಿ. ಆದರೆ ನಿಮ್ಮ ರಿಕ್ವೆಸ್ಟ್ ಮೇಲೆ ಡಿಸ್ಚಾರ್ಜ್ ಮಾಡ್ತಿರೋದ್ರಿಂದ ರಿಸ್ಕ್ ನಿಮ್ಮದೇ ಆಗಿರುತ್ತೆ. ಹಾಂ ಸರ್, ನೋ ಪ್ರಾಬ್ಲಮ್, ನಾನೇ ರಿಕ್ವೆಸ್ಟ್ ಮಾಡಿದೆ ಅಂತ ಸೈನ್ ಮಾಡ್ಕೊಳ್ತೀನಿ. ಯಾರು ಇಂಜೆಕ್ಷನ್ ಕೊಡಬೇಕಾಗಿತ್ತು ಸರ್? ಎಷ್ಟು ಸಲ ಚುಚ್ಚುತ್ತೀರ ದಿನಕ್ಕೆ? ಒಂದು ಕೆಲಸ ಮಾಡಿ, ಯಾವುದನ್ನ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಬಿಡಿ. ರಾತ್ರಿಗಳು ನಿದ್ದೆನೆ ಬರ್ತಾ ಇಲ್ಲ. ಡಾಕ್ಟರ್ ಹೇಳಿದ್ದಾರೆ ಸರ್, ಇದು ನಿದ್ದೆ ಬರೋ ಇಂಜೆಕ್ಷನ್. 8 ಗಂಟೆ ಆದಮೇಲೆ ನಿಮ್ಮ ಅಕ್ಕಪಕ್ಕ ಸಿಡಿಲು ಬಡಿದ್ರು ನಿಮಗೆ ಗೊತ್ತಾಗದೇ ಇಲ್ಲ ಸರ್. ಏನೋ ಮಾಡಿ. ಕೆಲಸ ಮುಗಿತು. ನಾನು ಡಾಕ್ಟರ್ ಹತ್ರ ಡಿಸ್ಚಾರ್ಜ್ ಪೇಪರ್ಸ್ ಗೆ ಸೈನ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಅಣ್ಣ. ಆದಷ್ಟು ಮೇಡಮ್, ಅದು ಡಾಕ್ಟರ್ ಹತ್ರ ಡಿಸ್ಚಾರ್ಜ್ ಪೇಪರ್ಸ್ ಗೆ ಸೈನ್ ಮಾಡ್ಸ್ಕೊಂಡ್ ಬಂದಿದ್ದೀನಿ. ಡಿಸ್ಚಾರ್ಜ್ ಮಾಡ್ಬೇಕು. ಡಿಸ್ಚಾರ್ಜ್ Thank you.
ಪಾಪ. ಕಾಣಿಸ್ತಿಲ್ಲ. ನಾನು ಅವ್ರ ಮಗಳು. ನಾನು ಸೈನ್ ಮಾಡದೆ ಅವ್ರನ್ನ ಹೇಗೆ ಡಿಸ್ಚಾರ್ಜ್ ಮಾಡಿದ್ರಿ ಡಾಕ್ಟರ್? ಅಡ್ಮಿಷನ್ ಮಾಡಿದಾಗ ನಾ ಇರಲಿಲ್ಲ, ಹಾಗಾಗಿ ಅವ್ರನ್ನ ನೋಡಿರ್ಲಿಲ್ಲ. ಈ ಖುದ್ದಾಗಿ ನಾನೇ ಮಾತಾಡಿದೆ. ಹಾಗೆ ನೋಡಿದ್ರೆ ಪೇಷಂಟ್ನ ಈ ಸ್ಥಿತಿಯಲ್ಲಿ ಶಿಫ್ಟ್ ಮಾಡೋದು ಒಳ್ಳೇದಲ್ಲ, ಸಾಕಷ್ಟು ಕನ್ವಿನ್ಸ್ ಮಾಡಿದೆ, ಆದ್ರೆ ಅವ್ರು ನನ್ನ ಮಾತನ್ನು ಕೇಳೇ ಇಲ್ಲ. ಅವರ ಸ್ವಂತ ಮಗಳು ಅಲ್ಲದೆ ಬಿಲ್ ಪೂರ ಪೇ ಮಾಡಿದ್ದಾರೆ, ಹಾಗಾಗಿ ನಾ ಅವ್ರ ಮಾತು ಕೇಳಲೇಬೇಕಾಯ್ತು. ಸರಿ, ಯಾವಾಗ ಡಿಸ್ಚಾರ್ಜ್ ಮಾಡಿದ್ರಿ? ಈಗ ಒಂದು ಜಸ್ಟ್ ಹಾಫ್ ಆನ್ ಅವರ್ ಆಯ್ತು. ಮೇಡಮ್, ಪೇಷಂಟ್ ಯಾವ್ದ್ರಲ್ಲಿ ಕರ್ಕೊಂಡು ಹೋದ್ರು? ಯಾವ ಹಾಸ್ಪಿಟ್ಲ್ ಗೊತ್ತಾ? ಸಾರಿ, ಮಂಗಳದ ಗ್ರಹ ಏನಮ್ಮ, ಮಂಗಳ ಗ್ರಹದ ಯಾನಕ್ಕೆ ದಂಪತಿ ಬೇಕಾಗಿದ್ದಾರೆ? ನೀವಿಬ್ರು ಹೋಗಿ ಗರಂ ಗರಂ ಚಾಯ್. ಏನ್ ಮಾರುತಿ, ತುಂಬಾ ಸಂತೋಷದಲ್ಲಿ ಎಲ್ರಿಗೂ ಟೀ ಕೊಡ್ತಿದ್ಯ? ಏನ್ ವಿಷಯ, ಏನ್ ಕತೆ? ಏನಿಲ್ಲ ಕೇಶವಣ್ಣ, ಟಿವಿನಲ್ಲಿ ಟಾಮ್ ಅಂಡ್ ಜೆರಿ ನೋಡ್ತಿದ್ದೆ. ಆ ಹಾಳಾದ ಬೆಕ್ಕಿದೆಯಲ್ಲ, ಅದು ಎಷ್ಟೇ ಕಾಟ ಕೊಟ್ರು ಕೊನೆ ಗೆಲ್ಲೋದು ಇಲಿನೇ. ಇಲಿ ನೋಡಕ್ಕೆ ಪುಟ್ಟದಾಗಿರ್ಬೋದು, ಶಕ್ತಿನೂ ಕಡಿಮೆ ಇರ್ಬೋದು, ಆದ್ರೆ ಯುಕ್ತಿ ಯುಕ್ತಿ ಯಾರ ಮನೆದು? ಬೆಕ್ಕಲ್ಲ ಅದ್ರ ಅಪ್ಪ ಬಂದು. ಮಾರುತಿ, ಒಂದ್ ಗ್ಲಾಸ್ ನೀರ್ ತಗೊಂಬ. ಯಾಕಮ್ಮ ಕೈತ್ರಿ? ಹೇ, ಯಾಕೆ? ಏನಾಯ್ತು? ಏನಾಯ್ತು? ತಲೆ ಸುತ್ತಾ ಇದೆಯಾ? ಏನಾಗ್ತಿದೆ? ನೀನ್ ಯಾಕೆ ಒಬ್ಬೊಬ್ಳೆ ಹೊರಗಡೆ ಸುತ್ತಾಡಕ್ ಹೋಗ್ತೀಯಾ? ಎಷ್ಟ್ ಸಲ ಹೇಳಿದೀನಿ ನಿಂಗೆ, ಮೊದ್ಲೇ ಗರ್ಭಿಣಿ, ಬಿಸಿಲು ಬೇರೆ ಜೋರಾಗಿದೆ,
ನೀನ್ ಯಾಕ ನನ್ ಮಾತು ಕೇಳೋದಿಲ್ಲ ಅರ್ಥನೇ ಆಗಲ್ವೇ? ಕೊಡು ಕೊಡು ತಗೋದಮ್ಮ, ನೀರು ಕುಡಿ. ಅಮ್ಮವ್ರೆ, ಡಾಕ್ಟರ್ಗೊಂದು ಫೋನ್ ಮಾಡ್ಲಾ? ಏನಮ್ಮ, ಡಾಕ್ಟರ್ನೆಲ್ಲ ಕರೆಯೋದು ಬೇಡ, ಸರಿ ಹೋಗುತ್ತೆ. ಗಾಯತ್ರಿ, ಎಲ್ಲಾನು ನೀನೆ ಹೇಳಿದ್ರೆ ಹೇಗೆ? ಒಂದ್ಸತಿ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡ್ಕೊಂಡ್ ಬರೋಣ. ರೆಸ್ಟ್ ಇಸ್ ದ ಬೆಸ್ಟ್ ಮೆಡಿಸನ್ ಅನ್ನಲ್ವ ಅಕ್ಕ, ನೀವಾದ್ರೂ ಇವ್ರಿಗೆ ಹೇಳಿ. ಸರಿ ಸರಿ, ಸ್ವಲ್ಪ ಹೊತ್ತು ಮಲ್ಗಿ ನಿದ್ದೆ ಮಾಡ್ಲಿ. ಅಲ್ಲಮ್ಮ, ಇವ್ ಸಾಯಂಕಾಲ ಬೇಕಾದ್ರೆ ಕರ್ಕೊಂಡು ಹೋಗೋಣ, ಅವಳು ಮೊದಲು ರೆಸ್ಟ್ ತಗೊಳ್ಳಿ. ಸಾಕ ನೀರೋ? ಸರಿ ಹೋಯ್ತಾ ಈಗ. ಸರಿ ಹೋಗಿ ಮಗ, ಮಲ್ಕೋ ಸ್ವಲ್ಪ ಹೊತ್ತು, ಕರ್ಕೊಂಡು ಹೋಗೋ. ಸರಿ ಬಾ. ನಿಧಾನ ಕೊಡು, ಬ್ಯಾಕ್ ಕೊಡು. ಒಂದು ಮಾತು ಕೇಳಲ್ಲ ಅಂತ ನೀನು ಹೇಳ್ಬೇಡ, ಸುಮ್ಮನೆ ಹೋಗ್ಬೇಕು. ಸುತ್ತಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಬ. ಇನ್ನು ಶುರುವಾಗೋದು ಸುತ್ತಾಟ ಅಲ್ಲ, ಸ್ಪರ್ಧಾಟ. ಸಿಕ್ಕಾಪಟ್ಟೆ ಸಾಳ್ ತಿಂದಿರೋ ಮೈಗೆ ಸರೋವರನೇ ಕುಡಿಸಿದ್ರು ಸಮಸ್ಯೆ ಸರಿ ಹೋಗಲ್ಲ. ಬರ್ತಾ ಇರೋದು ಬ್ರೇಕಿಂಗ್ ನ್ಯೂಸ್ ಅಂತ ನಂಗ್ ತುಂಬಾ ಚೆನ್ನಾಗ್ ಗೊತ್ತು. ಹೇಳೇನ ಕೀರ್ತಮ್ಮ, ಬ್ರೇಕಿಂಗ್ ನ್ಯೂಸ್? ಬರೀ ಬ್ರೇಕಿಂಗ್ ನ್ಯೂಸ್ ಅಲ್ಲ, ಹಾರ್ಟ್ ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ಅಲ್ವಾಣ್ಣ? ಹೌದೌದು, ಮನೆಯವರೆಲ್ಲ ಅಂಜಲಿನ ಏನಾಯ್ತು ಎತ್ತಾಯ್ತು ಅಂತ ವಿಚಾರಿಸಿದ್ದೆ ವಿಚಾರಿಸಿದ್ದು. ಅವಳಿಗೆ ಹೇಳಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಿಲ್ಲ, ಒಂದ್ ಕಡೆ ಕೂರಕ್ಕಾಗ್ತಿಲ್ಲ, ನಿಲ್ಲಕ್ಕಾಗ್ತಿಲ್ಲ. ಟೋಟಲ್ ಆಗಿ ನೀರಿಂದ ಹೊರಗ್ ಬಿದ್ದ ಮೀನ್ ತರ ಆಗಿದ್ದಾಳಿ. ಆ ಮೀನು ನೇರವಾಗಿ ನೆಲದ ಮೇಲೆ ಬಿಲ್ದೆ ತವಾ ಮೇಲೆ ಬಿದ್ದು ರವಾ ಫ್ರೈ ಆಗ್ಬಿಟ್ಟಿದೆ. ಅಬ್ಬಾ, ಈಗ ಸಮಾಧಾನ ಆಯ್ತು ಕೀರ್ತಮ್ಮ. ಯಾಕಣ್ಣ ಇಂಥ ವಿಷಯ ಎಲ್ಲ ಕೇಳಿದಾಗ ನೀವು ಅಯ್ಯೋ ಅನ್ನೋದು ಜಾಸ್ತಿ. ಮೊದ್ಲೇ ಗರ್ಭಿಣಿ, ಅದ್ರ ಮೇಲೆ ಕಾಟ ಬೇರೆ ಕೊಡ್ಬೇಕಾ ಅಂತ ಎಲ್ಲಿ ಬೇಡ ಅಂತ ಹೇಳ್ಬಿಡ್ತಿರೋ ಅಂತ ಭಯ ಆಗಿತ್ತು. ಬಿಡೋದ, ಆಟ ಈಗ ಶುರುವಾಗಿದೆ ಅಣ್ಣ. ಗರ್ಭಿಣಿ ಅಂತ ಅಯ್ಯೋ ಪಾಪ ಅನ್ಸ್ಕೊಳ್ಳೋ ಯೋಗ್ಯತೆನೂ ಅವಳು ಕಳ್ಕೊಂಡ್ಬಿಟ್ಟಿದ್ದಾಳೆ. ನಾನು ಗರ್ಭಿಣಿ ಅಲ್ವಾ ಅಣ್ಣ, ಕರುಣೆ ಇಲ್ಲದೆ ಅವ್ಳು ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಟ ಆಡಿಲ್ವಾ. ತನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ಕೊಲ್ಲೋ ಮಟ್ಟಿಗೆ ಹೋಗಿದ್ಲು. ಅದೇ ರೀತಿ ನಾನು ಕೊಂದ್ಕೋತೀನಿ, ಆದ್ರೆ ನಮ್ ವ್ಯಕ್ತಿತ್ವನಲ್ಲ ಅಣ್ಣ, ಅವ್ರ ಮೇಲಿರೋ ನನ್ನ ಕರುಣೆನ. ಒಳ್ಳೇದ್ ಮಾಡಿದ್ರೆ ಬಿಡಿ ಕೀರ್ತಮ್ಮ. ಕೀರ್ತಮ್ಮ, ಅವಳು ಮುಖ ನೋಡ್ಬೇಕಾಗಿತ್ತು. ಅಪ್ಪ ಇಲ್ದೆ ಎಲ್ಲಿ ಅಂತ ಗೊತ್ತಿಲ್ಲದೆ ತಳಮಳ ಅಂತಿದ್ಲು. ಅವಳಿಗೂ ನಿಜವಾಗ್ಲೂ ಅಳು ಬರುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು ಕೀರ್ತಮ್ಮ. ಅಳ್ಬೇಕು, ಪಕ್ಕದಲ್ಲಿರೋರಿಗೆ ಯಾಕೆ ಅಳ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ ಆಗ್ದಿರೋ ಹಾಗೆ ಅಳ್ಬೇಕು. ಕಣ್ಣೀರ್ ಬರ್ಸೋ ಕೈ ಸಿಗದೆ ಹೋದ್ರೆ ಅಳೋ ಹೆಣ್ಣಿಗೆ ಅದಕ್ಕಿಂತ ದೊಡ್ಡ ಶಾಪ ಬೇರೆ ಯಾವುದು ಇಲ್ಲ ಅಣ್ಣ. ಕೀರ್ತಮ್ಮ, ನೀವ್ ಈ ರೀತಿ ಮಾತಾಡ್ತಿದ್ದೀರಾ? ರಾಮನ್ ಮುಖವಾಡ ಹಾಕೊಂಡು ರಾವಣನ್ ತರ ಇರೋದಕ್ಕಿಂತಲೂ ರಾವಣನ್ ಮುಖವಾಡ ಹಾಕೊಂಡು ರಾಮನ್ ಶಕ್ತಿ ಏನು ಅಂತ ತೋರಿಸ್ಬೇಕಾಗಿದೆ. ತಪ್ಪು ಇದು ಅಂತ ಅವಳಿಗೆ ಹೇಳೋದಕ್ಕಿಂತಲೂ ಅವಳು ತಪ್ಪು ಏನು ಅನ್ನೋದು ಅವಳಿಗೆ ಅರಿವಾಗ್ಬೇಕು. ಆಗ್ಲೇ ಬದಲಾಗೋ ಬುದ್ಧಿ ಬರೋದು. ಅಲ್ಲಿವರೆಗೂ ಒಂದಾದ್ಮೇಲೆ ಒಂದು ಅನುಭವಿಸ್ತಾ ಹೋಗ್ತಾ ಇರ್ಬೇಕಾಗುತ್ತೆ. ಏನೇ ಆದ್ರೂ ನೀವು ಅವಳ ಮುಖ ನೋಡ್ಬೇಕಾಗಿತ್ತು ಕೀರ್ತಮ್ಮ. ಮುಖ ನೋಡಕ್ ಮುಂಚೆನೆ ಅವಳ ಮುಖ ಆ ಲೆವೆಲ್ಗಾಗಿದೆ ಅಂದ್ರೆ ಇನ್ ನಮ್ಮಿಬ್ರು ಮುಖಾಮುಖಿ ಆದ್ರೆ ಏನಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಅಣ್ಣ. ಅಣ್ಣ, ಸದ್ಯಕ್ಕೆ ಸುಟ್ಟಿರೋ ಹೃದಯದ ಮೇಲೆ ಇನ್ನೊಂದು ಬರೆ ಇಡ್ಬೇಕು. ನಾ ಫೋನ್ ಇರ್ತೀನಿ, ಅಂಜಲಿಗೆ ಫೋನ್ ಮಾಡಿ ಮಾತಾಡ್ತೀನಿ. ಬಾಯ್. ಸರಿ ಕೀರ್ತಮ್ಮ. ಅದೇ ಅಂತೂ ನನ್ನ ತಂಗಿಗೆ ಅಂಜಲಿಗೆ ಪಾಠ ಕಲಿಸೋ ಬುದ್ಧಿ ಕೊಟ್ಟಿಯಲ್ಲ, ಅಷ್ಟು ಸಾಕು. ಈಗ ಅಂಜಲಿ ಫೋನು ರಿಂಗ್ ಆಗುತ್ತೆ. ಆಗಿದೆ ಮಜಾ. 1 2 3 ವಿಷ್ಣುವರ್ಧನ, ಈ ಮನೆಯ ರಾಣಿ ಕೀರ್ತಿನ. ಕೀರ್ತಿನಿ ಮಾತಾಡೋ ಮೂಡಲ್ಲಿಲ್ಲ, ಬಾಯ್ ಮುಚ್ಕೊಂಡು ಫೋನ್ ಇಡು. ಅಯ್ಯೋ, ಏನಾಯ್ತು ಅಂಜಲಿ? ನೀನ್ ಫೋನ್ ಮಾಡ್ದಾಗ್ಲೆಲ್ಲ ನಾನ್ ಟೆನ್ಷನ್ ಕೊಡೋಳೆ ಹೊರತು ಟೆನ್ಷನ್ ತಗೊಳ್ಳೋಳಲ್ಲ ಅಂತ ಹೇಳ್ತಿದ್ದೆ. ಏನಾಯ್ತು ಅದು? ನಿನ್ನ ಟೆನ್ಷನ್ ಕೊಡೋದಕ್ಕೆ ಯಾರಿಗ್ ಸಾಧ್ಯ? ಫೋನ್ ಇಡ್ತೀಯ ಅಥವಾ ನಾನ್ ಕಟ್ ಮಾಡ್ಲಾ? ಇದೇನಿದು, ಶತ್ರು ಹತ್ರ ಮಾತಾಡೋದಕ್ಕೂ ನಿನಗ್ ಪುರ್ಸೋತಿಲ್ವಾ?
ನೀನ್ ಹೇಳ್ದಾಗೆ ನಾನೇನೋ ಬಾಯಿ ಮುಚ್ಕೊಂಡು ಫೋನ್ ಇಟ್ಬಿಡ್ತೀನಿ. ಆದ್ರೆ ನಾನ್ ಬಾಯಿ ಮುಚ್ಕೊಂಡ್ರೆ ನಿನಗೆ ಲಾಸ್. ಯೋಚನೆ ಮಾಡು. ಓಹೋ, ನೀನ್ ಮಾತಾಡ್ಬೇಕು ಅಂದ ತಕ್ಷಣ ನಾನ್ ನನ್ನ ಕೆಲ್ಸನೆಲ್ಲ ಪಕ್ಕಕ್ಕಿಟ್ಟು ಹೇಳಿ ಮೇಡಮ್ ಏನ್ ಸಮಾಚಾರ ಅನ್ನೋದಕ್ಕೆ ನೀನೇನು? ನಾನೇನು ಅನ್ನೋದನ್ನ ನೀನ್ ಡಿಸೈಡ್ ಮಾಡ್ಬೇಡ. ಇವತ್ತು ನಾನ್ ಇರೋದ್ರಿಂದಲೇ ನೀನು ಅದನ್ನ ಮರಿಬೇಡ. ಇಷ್ಟು ದಿನ ನಾನ್ ಕೂಲ್ ಆಗಿದ್ದೆ ಅನ್ನೋ ಕಾರಣಕ್ಕೆ ನಿನ್ನ ಕಾಲ ನಡೀತಿದ್ದೆ. ಇನ್ ಮುಂದೆ ಯಾರ ಕಾಲ ಗೊತ್ತ? ನೀನು ಬಂದು ನನ್ನ ಕಾಲ್ ಹಿಡಿಯೋ ಕಾಲ, ನಿನ್ನ ಕರ್ಮ ಕಳಿಯೋ ಕಾಲ. ಏನ್ ಬೊಗಳ್ತಾ ಇದೀಯ? ಬೊಗಳಕ್ಕೆ ನಾನೇ ನೀನಲ್ಲ, ನಿನ್ನ ಅರ್ಜೆಂಟ್ ಆಗಿ ಭೇಟಿ ಆಗ್ಬೇಕು ಬಾ. ಯಾಕೆ ಯಾಕೆ ಏನು ಅಂತ ಕೇಳದೆ ಬಂದ್ರೆ ನಿನಗೆ ಒಳ್ಳೇದು. ನೀನ್ ಕರೆದ ತಕ್ಷಣ ನಾನು ಬಂದ್ಬಿಡ್ಬೇಕಾ? ನಿನಗೂ ನನಗೂ ಅಂತದ್ದೇನಿದೆ? ತುಂಬಾ ಇದೆ. ನೀನ್ ಇಟ್ಕೊಂಡಿರೋ ಹೆಸರು ನಂದು, ನೀನಿರೋ ಸ್ಥಾನ ನಂದು, ನಿನಗ್ ಸಿಕ್ಕಿರೋ ಜೀವನ ನಂದು. ಇದಕ್ಕೆಲ್ಲ ನಿನಗ್ ಸ್ವಲ್ಪನಾದ್ರೂ ಕೃತಜ್ಞತೆ ಇದೆ ಅನ್ನೋದಾದ್ರೆ ಸುಮ್ನೆ ಬಂದು ನನ್ನನ್ನ ಭೇಟಿ ಆಗು. ಬರಲ್ಲ ಅಂದ್ರೆ? ಬರ್ತೀಯ? ನಾನ್ ಬರಲ್ಲ. ಓಕೆ, ಬರಲ್ಲ ಅಂದ್ರೆ ಬಿಡು. ಇಷ್ಟೆಲ್ಲ ಹೇಳದ್ಮೇಲೂ ನೀನ್ ಬರಲ್ಲ ಅಂತಿದ್ಯಾ ಅಂದ್ರೆ ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ಫೋನ್ ಇಡ್ತೀನಿ, ಬಾಯ್. ಹಾ ಅಕ್ಕ, ಫೋನ್ ಇಡೋಕ್ಕೂ ಮುಂಚೆ ಈ ತಂಗಿದ್ ಒಂದೇ ಒಂದ್ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ನಿನ್ ಜೀವನದಲ್ಲಿ ತುಂಬಾ ಪ್ರೀತಿಸೋದು ಯಾರನ್ನ? ಸೇಡನ. ಸುಮ್ ಸುಮ್ನೆ ನೀನು ಸೀತಾರಾಮಯ್ಯನವ್ರ ಮನೆ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಕಾರಣ ಇಲ್ಲದೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ನೀನೇನ್ ಹುಚ್ಚಿ ಅಲ್ವಲ್ಲ? ಸೊ ಯಾರೋ ಏನೋ ಹೇಳಿ ನಿನ್ನನ್ನ ಛೂ ಬಿಟ್ಟಿದ್ದಾರೆ. ಆ ಯಾರೋ ಅನ್ನೋರು ನಿನ್ಗೆ ಆತ್ಮೀಯರೇ ಆಗಿರ್ತಾರೆ. ನನಗ್ ತಿಳಿದಿರೋ ಮಟ್ಟಿಗೆ ನಿನಗೆ ಬಂಧು ಬಳಗ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ. ಸೊ ಆ ಯಾರೋ ಅನ್ನೋ ಮಹಾನುಭಾವ ಮಿಸ್ಟರ್ ನರಸಿಂಹ ಅಲ್ವಾ? ಆ ಮಿಸ್ಟರು ನಿನ್ ಸೇಡಿನ್ ಮಾಸ್ಟರ್, ನಿನ್ ಡಿಯರ್ ಫಾದರು, ಈಗ ನನ್ ಕಸ್ಟಡಿಲಿದ್ದಾರೆ. ಏನು ಅಕ್ಕ, ಹಾಸ್ಪಿಟಲ್ ಅಲ್ಲಿ ಅಪ್ಪಂಗ್ ಕೊಡ್ತಾ ಇರೋ ಟ್ರೀಟ್ಮೆಂಟು ನಮ್ಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ, ಅದಕ್ಕೆ ನಾನೇ ಪರ್ಸನಲ್ ಆಗಿ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಕಿಡ್ನಾಪ್ ಮಾಡಿಸ್ದೆ. ಇದನ್ನ ಹೇಳೋಕೆ ಅಂತಾನೆ ಫೋನ್ ಮಾಡಿದೆ. ನೀನ್ ನೋಡಿದ್ರೆ ನನಗ್ ನಿನ್ ಹತ್ರ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಅನ್ನೋ ಹಾಗೆ ಬೈತ್ಯ. ಹೋಗೋಕ. ಹಲೋ 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 ಕೀರ್ತಿ, ಹಲೋ ಹಲೋ. So soon.